ಘನಪುರಂ ಎಂಬ ಗ್ರಾಮದಲ್ಲಿ ಸುರೇಶ್ ಎಂಬ ವ್ಯಕ್ತಿ ಇರ್ತಿದ್ದ. ಆತನು ಯಾವ ಕೆಲಸನೂ ಮಾಡದೆ ತಂದೆ ರಾಮಯ್ಯಗೆ ಬರುವ ಪೆನ್ಷನ್ ಹಣದಲ್ಲಿ ಜೀವನ ಸಾಗಿಸ್ತಾ ಇದ್ದ. ಒಂದಿನ ತಂದೆ ರಾಮಯ್ಯ ಸುರೇಶ್ನ ಕರೀತಾನೆ. ಸುರೇಶ್, ಹಣ ತಗೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿ ಬಾ. ಹಾಗೆ ಆಗ್ಲಿಯಪ್ಪ ಅಂತ ಹಣ ತಗೊಂಡು ಅಲ್ಲಿಂದ ಹೊರಟೋಗಿ ಒಂದು ಮರದ ಕೆಳಗೆ ಕೂತ್ಕೊಂಡು ಯೋಚಿಸ್ತಾ ಇದ್ದ. ಹೇಗಾದ್ರೂ ನಾನು ನನ್ನ ಹೆಸರನ್ನ ಗಿನ್ನಿಸ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕು. ಆದ್ರೆ ಅದಕ್ಕೋಸ್ಕರ ನಾನ್ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದಾಗ ಒಂದು ಯೋಚನೆ ಬಂತು. ಹಾ, ನಾನೊಂದು ವಿಚಿತ್ರವಾದ ವಾಹನವನ್ನ ತಯಾರು ಮಾಡ್ತೀನಿ. ಆಗ ಎಲ್ಲರೂ ಆ ವಾಹನವನ್ನ ನೋಡಿ ಆಶ್ಚರ್ಯ ಪಡ್ತಾರೆ ಅನ್ಕೊಳ್ತಾ ಇದ್ದಾಗ ಒಂದು ದೊಡ್ಡ ಆಕೆ ಬೆಂಕಿಪಟ್ಟಣ ಮಾರ್ಕೊಂಡು ಹೋಗ್ತಾ ಇರ್ತಾಳೆ. ಬೆಂಕಿಪಟ್ಟಣ ಅಪ್ಪ ಬೆಂಕಿಪಟ್ಟಣ, ಬೆಂಕಿಪಟ್ಟಣ ಅಪ್ಪ ಬೆಂಕಿಪಟ್ಟಣ ಅಂತ ಕೂಗಾಡ್ತಾ ಇದ್ದಾಳೆ. ಆಕೆಯ ಮಾತುಗಳು ಕೇಳಿದ ಆತನಿಗೆ ಒಂದು ಯೋಚನೆ ಬಂತು. ತಕ್ಷಣ ಬೆಂಕಿಪಟ್ಟಣ ಮಾಡೆಲ್ ಅಲ್ಲಿ ಒಂದು ಡಿಫ್ರೆಂಟ್ ಟ್ಯಾಕ್ಸಿನ ತಯಾರು ಮಾಡ್ತಾನೆ. ಮರುದಿನ ರಾಮಯ್ಯ ಸುರೇಶ್ನ ಕರೀತಾನೆ. ಸುರೇಶ್, ನಾನು ಕೊಟ್ಟ ಹಣವನ್ನು ಡೆಪಾಸಿಟ್ ಮಾಡಿ ಬಂದೆ ಅಂತ ಕೇಳ್ತಾನೆ. ಇಲ್ಲ ಅಪ್ಪ, ನೀನ್ ಕೊಟ್ಟ ಹಣದಿಂದ ಈ ಟ್ಯಾಕ್ಸಿ ತಯಾರು ಮಾಡಿದೆ ಅಂತ ತಂದೆಗೆ ಮ್ಯಾಚ್ ಬಾಕ್ಸ್ ಟ್ಯಾಕ್ಸಿನ ನೋಡಿಸ್ತಾನೆ. ಏನೋ ಬುದ್ಧಿ ಇಲ್ದಿರೋನೆ, ಆ ಹಣ ನನ್ನ ಜೀವನವಿಡೀ ಕಷ್ಟಪಟ್ಟಿದ್ದು ಕಣೋ. ಆ ಹಣದಿಂದ ಈ ಕೆಲ್ಸಕ್ಕೆ ಬಾರದ ಟ್ಯಾಕ್ಸಿ ಯಾಕೆ ತಯಾರು ಮಾಡ್ತಿದ್ಯೋ, ಕನಿಷ್ಠ ಆ ಹಣದಿಂದ ಒಂದು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಸಿ ಕೊಂಡ್ಕೊಂಡು ಅದನ್ನು ನಡೆಸ್ಕೊಂಡು ಹಣ ಆದರೂ ಬರುತ್ತೆ ಅಂತ ಅಂತಾನೆ. ತಂದೆ ಮಾತುಗಳು ಹಿಡಿಸ್ಕೊಳ್ದೆ ಸುರೇಶ್ ಆ ಟ್ಯಾಕ್ಸಿನ ಊರಲ್ಲಿ ನಡೆಸ್ತಾ ಇರ್ತಾನೆ. ಊರಿನಲ್ಲಿರೋವರೆಲ್ಲ ಆ ಮ್ಯಾಚ್ ಬಾಕ್ಸ್ ಟ್ಯಾಕ್ಸಿನ ನೋಡಿ ನಗ್ತಾ ಇರ್ತಾರೆ. ಅದನ್ನು ನೋಡಿದ ಸುರೇಶ್ ತುಂಬ ನೋವು ಪಡ್ತಾನೆ. ಒಂದಿನ ಆ ಊರಲ್ಲಿ ದೊಡ್ಡ ತುಫಾನ್ ಬಂದು ಮನೆಯೆಲ್ಲ ಮುಳುಗೋಗುತ್ತೆ. ಕಾರ್, ಬಸ್, ಲಾರಿ ಎಲ್ಲ ವಾಹನಗಳು ಮುಳುಗಿ ಹೋಗುತ್ತೆ. ಸುರೇಶ್ ರಾಮಯ್ಯ ಮನೆ ಮೇಲೆ ನೋಡೋ ಅಷ್ಟಿಗೆ ಅಲ್ಲಿ ಅವನ ಟ್ಯಾಕ್ಸಿ ನೀರಿನ ಮೇಲೆ ತೇಲ್ತಾ ಇರೋದು ನೋಡಿ ತಕ್ಷಣ ಟ್ಯಾಕ್ಸಿನ ಸ್ಟಾರ್ಟ್ ಮಾಡಿ ಅಲ್ಲಿರೋ ಪ್ರಜೆಗಳನ್ನ ಅವನ ಟ್ಯಾಕ್ಸಿಲಿ ಹತ್ತಿಸ್ಕೊಂಡು ಸುರಕ್ಷಿತವಾದ ಪ್ರದೇಶಕ್ಕೆ ತಗೊಂಡು ಹೋಗ್ತಾನೆ. ಏನಪ್ಪ ಸುರೇಶ್, ನಂದು 1,00,000 ಹೋದ್ರೆ ಹೋಯ್ತು, ಆದ್ರೆ ನಿನ್ ಮ್ಯಾಚ್ ಬಾಕ್ಸ್ ಟ್ಯಾಕ್ಸಿಯಿಂದ ಈ ಊರಿನ ಪ್ರಜೆಗಳ ಪ್ರಾಣಗಳು ಕಾಪಾಡದೆ, ಇದಕ್ಕಿಂತ ಒಳ್ಳೆ ಕೆಲಸ ಯಾರೂ ಮಾಡಲ್ಲ. ನಿನ್ನಂತ ಮಗನ್ನ ಹೆತ್ತಿದ್ದಕ್ಕೆ ನನಗೆ ಎಷ್ಟೋ ಗರ್ವವಾಗಿದೆ ಕಣೋ ಅಂತ ಮೆಚ್ಕೊಳ್ತಾನೆ. ಈ ವಿಷಯದಿಂದ ಅವನು ಊರೆಲ್ಲ ಪಾಪ್ಯುಲರ್ ಆಗೋಗ್ತಾನೆ. ಅವನು ಅನ್ಕೊಂಡ ಹಾಗೆ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಅವನ ಮ್ಯಾಜಿಕಲ್ ಟ್ಯಾಕ್ಸಿನ ರೆಕಾರ್ಡ್ ಮಾಡಿಸಿ ಸರ್ಟಿಫಿಕೇಟ್ ಗೆದ್ಕೊಳ್ತಾನೆ. ಇಷ್ಟು ದಿನ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಅನ್ಕೊಂಡ ಮಗ ಪ್ರಯೋಜಕನಾಗಿದ್ದಕ್ಕೆ ತಂದೆ ತುಂಬಾ ಸಂತೋಷಿಸ್ತಾನೆ. ಜಾನಪುರಂ ಎಂಬ ಗ್ರಾಮದಲ್ಲಿ ರಾಮಕೃಷ್ಣ ಅನ್ನೋ ವ್ಯಕ್ತಿ ಅವನಿಗಿರೋ ಎಕರೆ ಹೊಲದಲ್ಲಿ 2 ಎತ್ತುಗಳಿಂದ ಬೆಳೆ ಹಾಕೊಂಡಿದ್ದ. ಆತನು ದಿನ ಹೊಲದ ಪಕ್ಕದಲ್ಲೇ ಇರೋ ಕೆರೆ ಹತ್ರ ಪಕ್ಷಿಗಳು ಪ್ರಾಣಿಗಳಿಗೋಸ್ಕರ ಅನ್ನ ಇಡುತ್ತಾ ಇರ್ತಿದ್ದ. ಆತನಿಡೋ ಅನ್ನವನ್ನ ಆ ಮರದ ಮೇಲಿರೋ ದೆವ್ವ ಬಂದು ತಿಂತಿತ್ತು. ಆ ವಿಷಯ ರಾಮಕೃಷ್ಣಗೆ ಗೊತ್ತಿಲ್ಲ. ಅದೇ ಊರಲ್ಲಿ ರಾಜಾರಾವ್ ಎಂಬ ಧನವಂತನಿರ್ತಿದ್ದ. ಆತನು ಊರಲ್ಲಿರೋರು ಎಲ್ಲರ ಹೊಲಗಳನ್ನು ಹೇಳ್ಕೊಳ್ಳೋವನು. ಯಾವತ್ತಿನಂತೆ ರಾಮಕೃಷ್ಣ ಮರದ ಹತ್ರ ಅನ್ನ ಇಡ್ತಿದ್ದಾಗ ರಾಜಾರಾವ್ ಆತನ ಹತ್ರಕ್ಕೆ ಬರ್ತಾನೆ. ಏನ್ ರಾಮಕೃಷ್ಣ, ನಿನ್ನ ಹೊಲವನ್ನ ನನಗೆ ಯಾವಾಗ ಮಾರ್ಬಿಡ್ತಿದ್ಯಾ? ರಾವ್ ಅವರೇ, ನಿಮ್ಗೆ ಇಲ್ಲಿ ತನಕ ತುಂಬ ಸಲ ಹೇಳಿದ್ದೀನಿ ನಾನು ಈ ಹೊಲವನ್ನ ಮಾರಲ್ಲ ಅಂತ. ನಿನಗೆ ತಿನ್ನೋಕೆ ತಿಂಡಿ ಇಲ್ಲ, ಆದರೆ ಮಾತುಗಳು ಮಾತ್ರ ಚೆನ್ನಾಗಿ ಮಾತಾಡ್ತಿದ್ಯಾ. ಆದರೂ ಈ ಎತ್ತುಗಳ ಜೊತೆ ಎಷ್ಟು ದಿನ ಉಳುಮೆ ಮಾಡ್ತೀಯೋ ನಾನು ನೋಡ್ತೀನಲ್ವಾ. ನನ್ನಲ್ಲಿ ನನ್ನ ಎತ್ತುಗಳಲ್ಲಿ ಶಕ್ತಿ ಇರೋ ತನಕ ದುಡಿತಾನೆ ಇರ್ತೀವಿ. ಆ ಮಾತುಗಳು ಕೇಳಿ ರಾಜಾರಾಮ್ ಕೋಪಗೊಂಡ. ಹೇಗಾದರೂ ಆ ಹೊಲವನ್ನು ದಕ್ಕಿಸ್ಕೊಳ್ಬೇಕು ಅಂತ ಆ ದಿನ ರಾತ್ರಿ ಹೊಲಕ್ಕೆ ಬೆಂಕಿ ಹಾಕಿ ಸುಟ್ಬಿಡ್ತಾನೆ. ಆ ಎತ್ತುಗಳು ತಿನ್ನೋ ಆಹಾರದಲ್ಲಿ ವಿಷ ಹಾಕ್ತಾನೆ. ಆಹಾರವನ್ನು ತಿಂದು ಎತ್ತುಗಳು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದೋಗುತ್ತೆ. ಅದೆಲ್ಲ ದೆವ್ವ ಮೇಲಿಂದ ಗಮನಿಸ್ತಾ ಇತ್ತು. ಮರುದಿನ ರಾಮಕೃಷ್ಣ ಹೊಲಕ್ಕೆ ಬಂದು ನೋಡಿದಾಗ ಹೊಲ ಸುಟ್ಟು ಬೂದಿಯಾಗೋಗುತ್ತೆ. ಆ ಎತ್ತುಗಳು ಬಿದ್ದಿರೋದು ನೋಡಿ ನೋವು ಪಡ್ತಾನೆ. ಆಗಲೇ ಆ ಮರದ ಮೇಲಿರೋ ದೆವ್ವ ಪ್ರತ್ಯಕ್ಷವಾಗುತ್ತೆ. ಅದನ್ನು ನೋಡಿದ ರಾಮಕೃಷ್ಣ ಭಯಪಡ್ತಾನೆ. ಭಯ ಪಡಬೇಡ ರಾಮಕೃಷ್ಣ, ನಾನು ನಿನ್ನ ಏನು ಮಾಡಲ್ಲ. ನಿನ್ನ ಹೊಲವನ್ನು ಮಾರಲಿಲ್ಲ ಅನ್ನೋ ಹಾಗೆಯಿಂದ ನಿನ್ನ ಹೊಲವನ್ನು ಸುಟ್ಟು ಹಾಕಿದ್ದು, ಈ ಎತ್ತುಗಳನ್ನು ಸಾಯಿಸಿದ್ದು ಅವನೇ ರಾಜಾರಾಮ್. ಅಯ್ಯೋ, ಹೊಲ ಮಾರಲಿಲ್ಲ ಅಂತ ಅವನು ಇಷ್ಟು ಕೆಲಸ ಮಾಡೋದ್ನ ಅಂತ ನೋವು ಪಡ್ತಿರ್ತಾನೆ ರಾಮಕೃಷ್ಣ. ನೀನು ನೋವು ಪಡಬೇಡ, ನಿನ್ನ ಎತ್ತುಗಳನ್ನು ನಾನು ಬದುಕಿಸ್ತೀನಿ ಅಂತ ಅವನ ಶಕ್ತಿಯಿಂದ ಅವುಗಳನ್ನು ಕಾಪಾಡುತ್ತೆ ದೆವ್ವ. ರಾಮಕೃಷ್ಣ, ನಾನೊಂದು ಎತ್ತಲ್ಲಿ ಪ್ರವೇಶಿಸ್ತೀನಿ, ನನ್ನನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳುತ್ತೆ. ನಿಜಕ್ಕೆ ಇದೆಲ್ಲ ನನಗೋಸ್ಕರ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ರಾಮಕೃಷ್ಣ. ದಿನ ನೀನು ಪ್ರಾಣಿಗಳಿಗೆ ಇಡೋ ಆಹಾರವನ್ನು ದಿನ ನಾನೂ ತಿಂತಿದ್ದೀನಿ. ಆ ಕೃತಜ್ಞತೆಯಿಂದಲೇ ನಿನಗೆ ಸಹಾಯ ಮಾಡ್ತಿದ್ದೀನಿ. ಆಗ ರಾಮಕೃಷ್ಣ ದೆವ್ವಕ್ಕೆ ನಮಸ್ಕಾರ ಮಾಡಿ
ದೆವ್ವ ಹೇಳಿದ ಹಾಗೆ ಮಾಡ್ತಾನೆ. ಆ ದೆವ್ವ ಎತ್ತಲ್ಲಿ ಪ್ರವೇಶಿಸುತ್ತೆ. ರಾಮಕೃಷ್ಣ, ಇವಾಗೊಂದು ಅದ್ಭುತ ನಡೆಯುತ್ತೆ ನೋಡು ಅಂತ ಹೇಳುತ್ತಾ ಅದರ ಬಾಯಿಂದ ಚಿನ್ನದ ನಾಣ್ಯಗಳು ಸುರಿಸುತ್ತೆ. ಅದನ್ನು ನೋಡಿದ ಮನೆಯಲ್ಲಿರೋವರೆಲ್ಲ ಆಶ್ಚರ್ಯ ಪಡ್ತಾರೆ. ರಾಮಕೃಷ್ಣ, ಈಗ ನನ್ನ ರಾಜಾರಾವ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳುತ್ತೆ. ರಾಮಕೃಷ್ಣ ಅದು ಹೇಳಿದ ಹಾಗೆ ಮಾಡ್ತಾನೆ. ರಾವ್ ಅವರೇ, ನಾನು ನನ್ನ ಹೊಲವನ್ನು ಮಾರ್ಬೇಕನ್ಕೊಳ್ತಿದ್ದೀನಿ. ಆದ್ರಿಂದ ಈ ಎತ್ತುಗಳು ನಿಮ್ಮ ಹತ್ರ ಇರೋದೇ ಒಳ್ಳೇದು. ಈ ಕೆಲಸ ಏನೋ ಮೊದಲೇ ಮಾಡಿದ್ರೆ ಹೀಗೆ ನಡೀತಾನೆ ಇರಲಿಲ್ಲ ಅಲ್ವಾ ರಾಮಕೃಷ್ಣ? ಹೇಗಾದ್ರೆ ಏನು, ಈಗ್ಲಾದ್ರೂ ನಿನ್ನ ಹೊಲವನ್ನು ನನಗೆ ಮಾರ್ತಿದ್ಯಾ, ನನಗೆ ಎಷ್ಟೋ ಸಂತೋಷವಾಗಿದೆ ಅಂತ ಹೇಳ್ತಾನೆ ರಾಜಾರಾವ್. ರಾಮಕೃಷ್ಣ ಹೊರಟೋದ ತಕ್ಷಣನೇ ಎತ್ತುಗಳ ಹತ್ರಕ್ಕೆ ಹೋಗಿ, ನಿನಗೆ ವಿಷ ಕೊಟ್ಟರೂನುವೆ ಚೆನ್ನಾಗೇ ಬದುಕಿದ್ರೆ ಅಂತ ಇದ್ದಾಗ ಒಂದು ಎತ್ತಿನಿಂದ ದೆವ್ವ ಹೊರಗಡೆ ಬಂದು ರಾವ್ನ ಚೆನ್ನಾಗಿ ಹೊಡೆದು ಆ ಊರಿಂದ ಒದ್ದು ಓಡಿಸುತ್ತೆ. ಇನ್ನೊಂದು ಬಾರಿ ಈ ಊರಲ್ಲಿ ಕಾಣಿಸಿದ್ಯೋ ನಿನ್ನ ಪ್ರಾಣ ತೆಗಿತೀನಿ ಹುಷಾರ್ ಅಂತ ಹೆದರಿಸುತ್ತೆ. ಆ ಏಟಿಗೆ ರಾಜಾರಾವ್ ಊರು ಬಿಟ್ಟು ಹೊರಟೋಗ್ತಾನೆ. ಇನ್ನು ಆ ದಿನದಿಂದ ರಾಮಕೃಷ್ಣ ಆ ದೆವ್ವ ಕೊಟ್ಟ ಚಿನ್ನದಿಂದ ಒಂದು ದೊಡ್ಡ ಮನೆ ಕಟ್ಕೊಂಡು ನಾಲ್ಕು ಜನಕ್ಕೂ ಸಹಾಯ ಮಾಡುತ್ತಾ ಆನಂದವಾಗಿ ಜೀವಿಸ್ತಾನೆ. ದೇವಗಿರಿ ಅನ್ನೋ ಊರಲ್ಲಿ ರಾಜೇಶ್ ಆತನ ಹೆಂಡತಿ ಸ್ವಾತಿಯೊಂದಿಗೆ ಸೇರಿ ಇರ್ತಿದ್ದ. ಸ್ವಾತಿ ಅತ್ತೆ ಭಾನುಮತಿ ಆ ಮಧ್ಯೆ ಕಾಲ ಮಾಡೋದ್ರಿಂದ ಮನೆಯಲ್ಲಿರೋವ್ರೆಲ್ಲ ಸಂಕಟದಲ್ಲಿರೋವ್ರು. ಒಂದಿನ ರಾಜೇಶ್ ಆಫೀಸ್ಗೆ ಹೋದಾಗ ಸ್ವಾತಿ ಮನೆಯೆಲ್ಲ ಶುಭ್ರ ಮಾಡುತ್ತಾ ಒಂದು ರೂಮ್ ಹತ್ರಕ್ಕೆ ಹೋಗಿ ನಿಂತು ಹೋದ್ಲು. ಆ ರೂಮ್ ಅವಳ ಅತ್ತೆದು. ಒಳಗಡೆ ಹೋಗಿ ಶುಭ್ರ ಮಾಡಬೇಕು ಅನ್ಕೊಳ್ತಿದ್ದಾಗ ಬಾಗಿಲು ತೆಗಿತಿದ್ದಾಗ ಆಗ್ಲೇ ಕುಕ್ಕರ್ ವಿಸಲ್ ಸೌಂಡ್ ಬರೋದ್ರಿಂದ ಕಿಚನ್ಗೆ ಹೊರಟೋದ್ಲು. ಮುಖ ತೊಳ್ಕೋಬೇಕು ಅಂತ ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಕನ್ನಡಿಯಲ್ಲಿ ನೋಡಿದಾಗ ಸ್ವಾತಿ ಹಿಂದೆ ಒಂದು ದೆವ್ವ ಕಾಣಿಸುತ್ತೆ. ಸ್ವಾತಿ ತಕ್ಷಣ ಹಿಂದೆ ತಿರುಗಿ ನೋಡ್ತಾಳೆ. ಅಲ್ಲಿ ಯಾರೂ ಇಲ್ಲ. ಸ್ವಾತಿ ಗಾಬರಿಯಿಂದ ಹಾಲ್ಗೆ ಹೋಗಿ ಕೂತ್ಕೊಳ್ತಾಳೆ. ಆಗಲೇ ಜೋರಾಗಿ ಯಾರೋ ಬಾಗಿಲು ತಟ್ತಿರ್ತಾರೆ. ಸ್ವಾತಿ ಇದ್ದಕ್ಕಿದ್ದಂತೆ ಬೆಚ್ಚ ಬಿದ್ದುಕೊಂಡು ಎದ್ದು ಒಂದು ಕೋಲ್ ತಗೊಂಡು ಮೆಲ್ಲಗೆ ಆ ಬಾಗಿಲ ಹತ್ರಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋಗ್ತಾಳೆ. ಮೆಲ್ಲಗೆ ಡೋರ್ ಓಪನ್ ಮಾಡಿದ್ಲು. ಅಲ್ಲಿನೂ ಯಾರೂ ಕಾಣಿಸ್ಲಿಲ್ಲ. ಹಿಂದಕ್ಕೆ ತಿರುಗಿ ಹೊರಟೋಗ್ತಾ ಇದ್ದಾಗ ಭೂ ಅಂತ ರಾಜೇಶ್ ಅವಳನ್ನ ಭಯ ಪಡಿಸ್ತಾನೆ. ಅದನ್ನು ನೋಡಿ ಸ್ವಾತಿ ತುಂಬ ಭಯ ಪಟ್ಕೊಂಡು, ಏನ್ರಿ ಈಗ ಮಾಡಿದ್ರೆ ನನಗೆ ಸಾಯೋ ಅಷ್ಟು ಭಯ ಆಯಿತು ಗೊತ್ತಾ, ತಮಾಷೆಗೆ ಆಟಾಡ್ಸೋಕೆ ಹಾಗೆ ಮಾಡಿದೆ. ನೀವೆಷ್ಟಾದರೂ ಹೇಳ್ತೀರಾ, ಮನೆಯಲ್ಲಿರೋದು ಒಪ್ಳೆ ಅಲ್ವಾ? ತುಂಬ ಭಯವಾಗಿತ್ತು. ಆ ದಿನ ರಾತ್ರಿ ಸ್ವಾತಿ ರಾಜೇಶ್ ಮಲ್ಕೊಂಡಿರ್ತಾರೆ. ಸ್ವಾತಿಗೆ ಗೆಜ್ಜೆ ಶಬ್ದ ಕೇಳಿಸ್ತಿರುತ್ತೆ. ಸ್ವಾತಿ ಮೆಲ್ಲಗೆ ಎದ್ದು ಹಾಲ್ ಒಳಗಡೆ ಹೋದಾಗ ಅತ್ತೆ ಅವರ ರೂಮ್ ತೆಗೆದಿರುತ್ತೆ. ಸ್ವಾತಿ ಮೆಲ್ಲಗೆ ಆ ರೂಮ್ ಒಳಗಡೆ ಹೋದಾಗ ಆ ರೂಮ್ ಡೋರ್ ಇದ್ದಕ್ಕಿದ್ದಂತೆ ಮುಚ್ಕೊಳ್ಳುತ್ತೆ. ಆಗಲೇ ಭಾನುಮತಿ ಸ್ವಾತಿ ಮುಂದೆ ಪ್ರತ್ಯಕ್ಷವಾಗ್ತಾಳೆ. ಸ್ವಾತಿ ಭಯದಿಂದ ಗಟ್ಟಿಯಾಗಿ ಕೂಗಾಡ್ತಾಳೆ. ಭಾನುಮತಿ ಸ್ವಾತಿ ಕತ್ತ ಹಿಡ್ಕೊಂಡು ಮೇಲಕ್ಕೆ ಎಬ್ಬಿಸ್ತಾಳೆ. ಏನು ಸ್ವಾತಿ, ನಾನು ದುಂಡುಗಿದ್ದೀನಿ ಅಂತ ನನ್ನನ್ನೇ ವಿಷ ಇಟ್ಟು ಸಾಯಿಸ್ಬಿಡ್ತಿದ್ಯಾ? ಈಗ ನಾನು ನಿನ್ನ ಸಾಯಿಸ್ಬಿಡ್ತೀನಿ, ನಿನ್ನ ಯಾರು ಕಾಪಾಡ್ತಾರೋ ನೋಡ್ತೀನಿ. ಅತ್ತೆ ನನ್ನ ಕ್ಷಮಿಸಿ, ಬುದ್ಧಿ ಇಲ್ಲದೆ ಹಾಗೆ ಮಾಡಿದೆ. ನನ್ನ ಸಾಯಿಸ್ಬೇಡಿ ಅತ್ತೆ, ನಿಮಗೆ ನಮಸ್ಕಾರ, ನನ್ನ ಬಿಟ್ಬಿಡಿ ಅಂತ ಬೇಡ್ಕೊಳ್ತಿದ್ದಾಳೆ ಸ್ವಾತಿ. ನನಗೆ ಮತ್ತೆ ಈ ಅವಕಾಶ ಯಾವಾಗ ಸಿಗುತ್ತೋ ಏನೋ, ಅದರಿಂದ ನೀನು ನನ್ನ ಕೈಲಿ ಸಾಯಬೇಕಾಗಿದ್ದೆ ಕಣೆ ಅಂತ ತಲೆನ ತಿರುಗಿಸ್ಬಿಡ್ತಾಳೆ. ಕಟ್ ಮಾಡಿದ್ರೆ ಸ್ವಾತಿ ಮಂಚದ ಮೇಲೆ ಓಹ್ ಅಂತ ಕೂಗಾಡ್ತಾ ಕಣ್ಣು ತೆಗೆದ್ಲು. ಪಕ್ಕದಲ್ಲಿ ರಾಜೇಶ್ ನಿದ್ದೆ ಮಾಡ್ತಾ ಇದ್ದ. ಅಮ್ಮಯ್ಯ ಇದೆಲ್ಲ ಕನ್ಸ, ಇನ್ನ ನಿಜ ಅನ್ಕೊಂಡು ಭಯ ಪಟ್ಕೊಂಡೆ. ಮರುದಿನ ಸ್ವಾತಿ ಅದೇ ಊರಲ್ಲಿ ಅವಳ ತಾಯಿ ಕಾಂತಮ್ಮ ಹತ್ರಕ್ಕೆ ಹೋಗಿ ನಡೆದಿದ್ದೆಲ್ಲ ಹೇಳಿದ್ಲು. ಏನು, ನಿನಗೂ ಕೆಟ್ಟ ಕನಸುಗಳು ಬರ್ತಿದ್ಯಾ? ನಾನು ಮೊದಲೇ ಹೇಳಿದ್ದೆ, ಒಂದು ಸತ್ತು ಹೋದ ಮನೆಯಲ್ಲಿ ಒಂದು ಅವಸರವಾದವರೆಗೂ ಯಾರೂ ಇರಬಾರ್ದು ಅಂತ. ನೀವು ನಮ್ಮ ಮಾತು ಕೇಳಿದ್ರೆ ಅಲ್ವಾ, ನಡೆದಿದ್ದೇನೋ ನಡೀತು ಬಿಡ್ರಿ, ನನಗೆ ಗೊತ್ತಿರೋ ಒಂದು ಸ್ವಾಮೀಜಿ ಇದ್ದಾರೆ, ಅವ್ರನ್ನ ಕರ್ಕೊಂಡು ಬರ್ತೀನಿ, ಇನ್ನು ನೀನು ಹೋಗಿ ಧೈರ್ಯವಾಗಿರು. ಮರುದಿನ ಕಾಂತಮ್ಮೊಂದಿಗೆ ಸ್ವಾಮೀಜಿನ ಸ್ವಾತಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಸ್ವಾಮೀಜಿ ಮಂತ್ರಗಳು ಓದಿ ದೆವ್ವನ ಕರೀತಾ ಇರ್ತಾನೆ. ಆಗಲೇ ಅಲ್ಲಿ ಭಾನುಮತಿ ದೆವ್ವವಾಗಿ ನಡ್ಕೊಂಡು ಬಂದು ಸ್ವಾಮೀಜಿ ಮುಂದೆ ನಿಂತ್ಕೊಳ್ಳುತ್ತೆ. ಯಾರು ನೀನು, ಯಾಕೆ ಮನೆಯಲ್ಲಿರೋವ್ನ ಕಷ್ಟಪಡಿಸ್ತಿದ್ಯಾ? ತಾಯಿ ಮಗಳು ಸೇರಿ ನಾನು ತಿನ್ನೋ ಅನ್ನದಲ್ಲಿ ವಿಷ ಇಟ್ಟು ಸಾಯಿಸಿದ್ರಿ, ಅದಕ್ಕೆ ನಾನು ಹಾಗೆ ತೀರಿಸ್ಕೊಳ್ಳೋಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಫಾಸ್ಟಾಗಿ ಅವರಿಬ್ಬರ ಮುಂದೆ ನಿಂತ್ಕೊಂಡು ಅವ್ರ ಕತ್ತು ಹಿಡ್ಕೊಂಡು ಗಟ್ಟಿಯಾಗಿ ಒಬ್ಬರ ತಲೆಗೆ ಒಬ್ಬರನ್ನ ಹೊಡಿತಾ ಇರುತ್ತೆ. ಆ ಸ್ವಾಮೀಜಿ ಮತ್ತೆ ಏನೋ ಮಂತ್ರಗಳು ಓದಿ ಅವ್ರನ್ನ ಬಿಡಿಸಿ ಆ ದೆವ್ವನ ಶಕ್ತಿಯಿಂದ ಬಂಧಿಸಿ ಮಂತ್ರಿಸಿದ ಗಂಗಾಜಲವನ್ನು ಚೆಲ್ತಾನೆ.
ಅಷ್ಟೇ ಆ ದೆವ್ವ ಸುಟ್ಟು ಹೋಗಿ ಬೂದಿಯಾಗೋಗುತ್ತೆ. ಆ ಕ್ಷಣನೇ ಅಲ್ಲಿಗೆ ಪೊಲೀಸರು ಬಂದು ಯು ಆರ್ ಅಂಡರ್ ಅರೆಸ್ಟ್, ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು ಸ್ವಾತಿ. ನಿಮ್ಮ ಅತ್ತೆ ಅವ್ರಿಗೆ ವಿಷ ಕೊಟ್ಟು ಸಾಯಿಸಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀನಿ, ಆಕೆನ ನಾವೇ ಸಾಯಿಸ್ತಿದ್ದೀವಿ ಅಂತ ಸಾಕ್ಷ್ಯ ನೋಡ್ಸ್ರಿ ಅಂದ್ಲು ಕಾಂತಮ್ಮ. ಆಗ್ಲೇ ರಾಜೇಶ್ ಅಲ್ಲಿಗೆ ಬಂದು ಅವಳ ಫೋನಲ್ಲಿ ರೆಕಾರ್ಡ್ ಮಾಡಿದ್ದ ದೆವ್ವ ವಿಡಿಯೋನ ಅವ್ರಿಗೆ ನೋಡಿಸ್ತಾನೆ. ನಮ್ಮಮ್ಮ ನಿಮ್ಗೇನ್ ದ್ರೋಹ ಮಾಡಿದ್ರು, ಆಕೆಗೆ ವಿಷ ಕೊಟ್ಟು ಸಾಯಿಸ್ಬಿಡ್ರಿ ಸ್ವಾತಿ. ನಿನ್ನ ನಮ್ಮಮ್ಮ ಹೆತ್ತ ಮಗಳಂತೆ ನೋಡ್ಕೊಂಡ್ಲು, ಆದ್ರೆ ನೀನು ಸ್ವಲ್ಪನೂ ವಿಶ್ವಾಸ ಇಲ್ಲ ಸರ್, ಇವ್ರಿಬ್ಬನು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಪೊಲೀಸರಿಗೆ ಹೇಳ್ದ. ನಂತರ ಅವರ ತಾಯಿ ಆಶೀರ್ವಾದದಿಂದ ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡಿಕೊಂಡು ಆನಂದವಾಗಿರ್ತಾರೆ.